ಹಾಯ್ ಸ್ನೇಹಿತರೆ, ಇವತ್ತಿನ ರೆಸಿಪಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಒಂದು ಸಖತ್ತಾಗಿರುವಂಥ ಕಾಬೂಲ್ ಚೆನ್ನ ಗ್ರೇವಿ ಕಂಟ್ರಿ. ಪೂರಿ, ಚಪಾತಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಅದಕ್ಕೆ ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಕಾಬೂಲ್ ಚೆನ್ನನ ನೈಟೇ ನೀವು ನೆನಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕುಕ್ಕರಲ್ಲಿ ಅದನ್ನು ಒಂದು ಕೂ ಕುಗ್ಸ್ಕೋಬೇಕು. ಸ್ವಲ್ಪ ಉಪ್ಪು, ಒಂದು ಚುಟ್ಕೆ ಅರಶಿನ ಹಾಕಿ ನೋಡಿ, ಮ್ಯಾಶಿ ಕನ್ಸಿಸ್ಟೆನ್ಸಿ ಈ ಥರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಈ ರೀತಿ ಕೂಗಿಸ್ಕೊಂಡು ಎತ್ತಿಟ್ಕೊಳ್ಳಿ. ಇದೊಂದು ಕಪ್ ಬೇಕಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ನೋಡೋಣ ಬನ್ನಿ. ಇಲ್ಲಿ ನಾನು ಹೋಮ್ ಮೇಡ್ ಚಿಲ್ಲಿ ಪೌಡ್ರು 2 tbsp ಯೂಸ್ ಮಾಡಿದ್ದೀನಿ. ಇಲ್ಲ ಅಂತಂದರೆ ನಿಮ್ಮಲ್ಲಿ ಇದಿಲ್ಲ ಅಂತಂದರೆ 1 tbsp ಚಿಲ್ಲಿ ಪೌಡ್ರು, 2 tbsp ಧನಿಯಾ ಪೌಡ್ರು ಯೂಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ನೋಡಿ, 3 ಹಸಿಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ. ಆಮೇಲೆ ಒಂದೇ ಒಂದು ಈರುಳ್ಳಿನ ಈ ರೀತಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಟೊಮೊಟೊ ಕಾಣಿಸ್ತಿದ್ಯಾ ನೋಡಿ, ಒಂದು ನಿಮಿಷ ಇರಿ, ಈಗ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ನೋಡಿ. ಒಂದೇ ಒಂದು ಟೊಮೊಟೊ ನಾನು ತೊಗೊಂಡಿದ್ದೀನಿ, ಈ ರೀತಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ, ಇದಿದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಬಿಡಿ, ಆಪ್ಷನಲ್ ಅಷ್ಟೇ. ಆಮೇಲೆ ಅದಕ್ಕೆ ಒಂದು ಮಸಾಲೆ ಮಾಡಬೇಕಾಗುತ್ತೆ ಕಣ್ರಿ. ಆ ಮಸಾಲೆಗೆ 2 to 3 tbsp ಅಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಸೋಂಪು, ದೊಡ್ಡ ಜೀರಿಗೆ ಅಂತ ಹೇಳ್ತೀವಿ ನೋಡಿ ಅದು. ಆಮೇಲೆ ಕಡಲೆಪಪ್ಪು ಕಂಡ್ರೆ ಒಂದು 1/4 ಚಮಚದಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ ನೋಡಿ, ಕಾಣಿಸ್ತಿದ್ಯಾ? ಅಷ್ಟೇ ಕಟ್ರಿ ಕಡಲೆಪಪ್ಪು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು 2 spoons ಆಯಿಲ್ ಬಾಣಲಿ ಒಳಗಡೆ ಸುರಿರಿ, ಒಂದು ಇನ್ನೊಂದು. ಓಕೆ, ಆಯಿತು, ಸುರಿದಾಯಿತು. ನೆಕ್ಸ್ಟ್ ಅದಕ್ಕಾದ ನಂತರ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು. ಸುರಿದಾದ ನಂತರ ಅದಾದ ನಂತರ ಸ್ವಲ್ಪ ಸೋಂಪು, ಲವಂಗ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ರಿ ನೋಡ್ರಿ, ಈ ರೀತಿ ಬಾಡಿಸ್ಕೊಬಿಡಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಬಾಡಿಸ್ಕೊಬಿಡಿ. ಚೆನ್ನಾಗಿ ಬಾಡಿಸ್ ನಂತರ ಆಮೇಲೆ ನೆಕ್ಸ್ಟು ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ ಟೊಮೊಟೊಸ್, ಚಾಪ್ ಮಾಡಿರೋ ಟೊಮೊಟೊಸ್ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕಂಟ್ರಿ, ನೀಟಾಗಿ ಬಾಡಿಸ್ಕೊಬಿಟ್ರಿ ನೋಡಿ. ಒಂದೇ ಒಂದು ಟೊಮೊಟೊ ಅದನ್ನು ಹಾಕಿದ್ದೀನಿ, ಅದನ್ನು ಅಲ್ಲಿ ಹಿಂಗೆ ಅಲ್ಲೊಂದ್ಸಲಿ ಇಲ್ಲೊಂದ್ಸಲಿ ಹಂಗೆ ಬಾಡಿಸ್ಕೊಡ್ಬೇಕು ನೋಡಿ. ಈ ರೀತಿ ನೀವು ಚೆನ್ನಾಗಿ ಬಾಡಿಸ್ಕೊಡ್ಬೇಕು. ಚೆನ್ನಾಗಿ ಬಾಡಿ ಆಗಿದೆ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ, ಆ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನಾವು ಕುಕ್ಕರಲ್ಲಿ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಳೋಣ. ಒಂದು ಚಿಟಿಕೆ ಅರಶಿನ ಅದನ್ನು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅದನ್ನು ನೀಟಾಗಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಿ ಆಗಿದೆ. ಈಗ ನಾವು ಹೋಮ್ ಮೇಡ್ ಚಿಲ್ಲಿ ಪೌಡ್ರು, ಅದು 2 tbsp ಹೇಳಿದ್ನಲ್ಲ, ಅದನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲ ಅಂತಂದರೆ ಇದೆಯಲ್ಲ, 1 chunk ಖಾರದ ಪುಡಿ, 2 chunks ಧನಿಯಾ ಪುಡಿ ಹಾಕ್ಕೊಳ್ಳಿ ಅಷ್ಟೇ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಬಾಡಿಸ್ ನಂತರ ಈ ಬೇಯಿಸಿಟ್ಕೊಂಡಿರ್ತೀವಲ್ವ ಕಾಬೂಲಿ ಚೆನ್ನ, ಈ ಸ್ಟೇಜಲ್ಲಿ ಅದನ್ನು ಹಾಕ್ಕೊಳ್ಳೋಣ. ನೀರು ಸಮೇತ ಹಾಕ್ಬಿಟ್ಟು ಒಂದು ಮಿಕ್ಸ್, ಈ ಥರ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಒಂದು ಮಿಕ್ಸ್ ಕೊಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಬೇಯಿಸೋಣ. 10 ನಿಮಿಷ ಆಗಿದೆ ನೋಡಿ, ಸಖತ್ತಾಗಿ ಬೆಂದು ಬಂದಿದೆ. ವಾವ್, ಸೂಪರಾಗಿ ಬಂದಿದೆ. ಈ ಸ್ಟೇಜಲ್ಲಿ ನಾವು ಆವಾಗಲೇ ಹೇಳಿದ್ನಲ್ಲ, ಮಸಾಲೆ ತೆಂಗಿನಕಾಯಿ, ಸೋಂಪು ಮತ್ತು ಕಡಲೆಪಪ್ಪು ಅದನ್ನ ರುಬ್ಬಿಟ್ಕೊಂಡಿದ್ದೀನಿ, ಅದನ್ನು ಈ ಸ್ಟೇಜಲ್ಲಿ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್, ಚೆನ್ನಾಗಿ ಅದು ಕುದಿಬೇಕು. ಎಷ್ಟು ಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಹಾಕ್ಬಿಟ್ಟು ಒಂದ್ಸಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ತೊಗೊಂಡಿಟ್ಕೊಂಡಿರ್ತೀವಲ್ವ ಅದನ್ನು ಈ ಸ್ಟೇಜಲ್ಲಿ ಹಾಕ್ಕೊಂಬಿಡಿ. ಅದರ ಫ್ರಾಗ್ರೆನ್ಸು ನೀರಲ್ಲೂ ಬಿಟ್ಕೊಂಡು ಸ್ಮೆಲ್ ಅಂತೂ ಸೂಪರಾಗಿ ಬರುತ್ತೆ. ಒಂದ್ಸಲ ಈ ಥರ ಮಿಕ್ಸ್ ಮಾಡಿಬಿಡ್ರಿ, ಸೂಪರಾಗಿರೋಂಥ ಕಾಬೂಲಿ ಚೆನ್ನ ಗ್ರೇವಿ ರೆಡಿಯಾಗೋಗುತ್ತೆ. ಪೂರಿ, ಸಾಗು, ಚಪಾತಿ, ಪಲಾವು, ಸೈಡ್ ಡಿಶ್ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಚೂರು ಫೈನಲ್ ಟಚಪ್ಪು ಕಸ್ತೂರಿ ಮೇಥಿ ನಾವು ಸ್ವಲ್ಪ ಪೌಡ್ರು ಮಾಡಿ ಹಾಕ್ಬಿಟ್ರೆ ಅಬ್ಬಬ್ಬಬ್ಬಾ, ಸ್ಮೆಲ್ಲು ಘಮ 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 ಅನ್ನುತ್ತೆ ಕಣ್ರೆ, ಅಷ್ಟು ಚೆನ್ನಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ ಕಣ್ರೆ. ತುಂಬಾ ಸಖತ್ತಾಗಿ ಬಂದಿದೆ ಈ ರೆಸಿಪಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಮರೀದಿರಾ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇದು ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ, ಖಂಡಿತವಾಗಲೂ ನಿಮ್ಮ ಫ್ರೆಂಡ್ಸು ಸ್ನೇಹಿತರಿಗೆ. ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ ಇದು. ಪೂರಿ, ಚಪಾತಿ ಮತ್ತು ಬಿರಿಯಾನಿಗೆ ಸೈಡ್ ಡಿಶ್ ಆಗಿ ಸೂಪರಾಗಿ ತಿನ್ಬೋದು. ಮನೇಲಿ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ವಿಲ್ ಮೀ.